ಮಾನದಿಂದ ದಕ್ಕೋದು ದಾರಿದ್ರ್ಯನೆ ಹೊರತು ಶ್ರೀಮಂತಿಕೆಲ್ಲ ಹಾಗಂತ ಶ್ರೀಮಂತರೆಲ್ಲ ಮಾನಗೆಟ್ಟೋರು ಅಂತಲ್ಲ ಆ ಶ್ರೀಮಂತಿಕೆ ಹಿಂದೆ ಸತತ ಪರಿಶ್ರಮ ಇರುತ್ತೆ ಆದ್ರೆ ಸಡನ್ ಆಗಿ ಶ್ರೀಮಂತನಾಗೋಕೆ ಹೊರಟೋನ್ ಮುಂದಿರೋದು ಅಡ್ಡದಾರಿ ಇನ್ನೊಂದು ಕೂಡ ಅಡ್ಡದಾರಿನೇ ಇದು ಕೂಡ ಅಂತರೇ ಆದ ಕೆಲ ಅಡ್ಡಕಸ್ಬಿಗಳ ಕತೆ ನಿಯತ್ತಾಗಿರೋ ಹಣೆಗೆ ಗನ್ ಪಾಯಿಂಟ್ ಇಟ್ಟು ದುಡ್ಡು ಮಾಡುತ್ತಿದ್ದ ಕಿರಾತಕರ ಕತೆ ವೆಲ್ಕಮ್ ಟು ಡೆಡ್ಲಿ ಎವಿಡೆನ್ಸ್ मुस्लिम बांधवर पवित्र हब्ब रमजान नमगे दीपावली युगादि हेगो अवरिगू कूड़ा इदु बहु दोड्ड हब्ब ओंदु तिंगळ निरंतर उपवासद बळिक रमजान कोनेय दिनक्के बंदित्तु नजीर खान बेंगळूरिन श्रीमंत कुटुंबद व्यक्ति ಯಾವದೆ ರೀತಿಯ ಅಕ್ರಮ ದಂಧೆಗಳನ್ನು ಮಾಡದೆ ರಿಯಲ್ ಎಸ್ಟೇಟ್ ನಲ್ಲಿ ನಿಯತ್ತಾಗಿ ದುಡ್ಡು ಮಾಡಿದ್ದ ರಂಜಾನ್ ಹಬ್ಬದ ಸಮಯವಾದ್ರಿಂದ ಮನೆಯಲ್ಲಿ ಮಾಡಿದ್ದ ತಿಂಡಿ ತಿನಿಸುಗಳನ್ನು ಹೊಸಕೋಟೆಯ ತನ್ನ ಅತ್ತೆ ಮನೆಗೆ ಕೊಟ್ಟು ಬರಲು ಆತನ ಅಣ್ಣನೊಂದಿಗೆ ಕಾರಿನಲ್ಲಿ ಹೊರಟ ಸುಮಾರು ರಾತ್ರಿ 9 ಗಂಟೆಯ ಸಮಯ ನಂದಗುಡಿ ಹೊಸಕೋಟೆ ಮಾರ್ಗದ ಮಧ್ಯೆ ಅವರ ಕಾರಿಗೆ ಇನ್ನೊಂದು ಕಾರು ಸಡನ್ ಆಗಿ ಅಡ್ಡ ನಿಂತಿತ್ತು ಗಾಬರಿಯಾದ ನಜೀರ್ ಖಾನ್ ಕೆಳಗಿಳಿದು ಅವರನ್ನು ವಿಚಾರಿಸೋದಕ್ಕೆ ಕಾರಿನ ಬಳಿ ಹೋಗ್ತಾರೆ ಅಷ್ಟೇ ನಜೀರ್ ಖಾನ್ ನ ಹಣೆಗೆ ಗನ್ ಇಡ್ತಾರೆ ಇಲ್ಲಿ ಯಾಕೆ ಬಂದ್ರೆ ಗಾಡಿ ಕಟ್ ಹಾಕಿದ್ರೆ ಜಾಸ್ತಿ ಮಾತಾಡಿದ್ರೆ ತಗಿಬಿಡ್ತೀನಿ ಹಂಗೆ ಏ ಬಿಡ್ರಿ ಯಾರು ಅವರು ಏ ಬಿಡ್ರಿ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗದೆ ಕಾಪರೆ ಬಿದ್ದಿದ್ದ ಅಷ್ಟರಲ್ಲಿ ಇನ್ನೊಬ್ಬ ಆತನ ಕಣ್ಣಿಗೆ ಬಟ್ಟೆ ಕಟ್ಟಿದ ಜೊತೆಲಿದ್ದವನಿಗೆ ಗನ್ನು ತೋರಿಸಿ ನಜೀರ್ ಖಾನ್ರನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಪರಾರಿಯಾಯಿತು ಪಡೆ ಹೌದು ನಜೀರ್ ಖಾನ್ ಕಿಡ್ನಾಪ್ ಆಗಿದ್ದ ಪಕ್ಕಾ ಫಿಲಂ ಸ್ಟೈಲ್ ನಲ್ಲಿ ಆತನನ್ನು ಕಿಡ್ನಾಪ್ ಮಾಡಿದ್ರು ಕಿಡ್ನಾಪರ್ಸ್ ಹತ್ರ ಗನ್ ಇದೆ ಅನ್ನೋದು ಬಿಟ್ರೆ ಬೇರೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಮನೆಯವರ ಬಳಿ ಒಂದಿಡೀ ರಾತ್ರಿ ಕಾದು ಬೆಳಗ್ಗೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಬಂದು ಬಿತ್ತು ಆದರೆ ವ್ಯಾಪ್ತಿಯ ನೆಪ ಹೇಳಿ ಆ ಕೇಸ್ ನ ಬಗ್ಗೆ ಆಲಸ್ಯ ಬೆಳೆಸಿಕೊಂಡಿತ್ತು ಪೊಲೀಸ್ ಪಡೆ ನಂತರ ಅವರು ನೇರವಾಗಿ ಹೋಗಿದ್ದು ಸಿಸಿಬಿಗೆ ಅಂದಿನಿಂದ ಇಂದಿನವರೆಗೂ ಒಳ್ಳೆಯ ಹೆಸರು ಪಡೆದಿದ್ದ ಸಿಸಿಪಿ ತಂಡ ಈ ಕಿಡ್ನಾಪ್ ಕೇಸ್ ಅನ್ನು ಗಂಭೀರವಾಗಿ ಪರಿಗಣಿಸಿಬಿಟ್ಟಿತ್ತು ಆದರೆ ನಜೀರ್ ಖಾನ್ರ ಅಣ್ಣನಿಗೆ ಆ ಕಿಡ್ನಾಪರ್ಸ್ ಬಗ್ಗೆ ಕಿಂಚಿತ್ತು ಮಾಹಿತಿ ಇರಲಿಲ್ಲ ಗಾಡಿ ಮತ್ತು ಕೈಯಲ್ಲಿ ಗನ್ ಇತ್ತು ಅಂತ ಪದೇ ಪದೇ ಹೇಳುತ್ತಿದ್ರು ಅದು ಯಾವುದೇ ರೀತಿಯಲ್ಲೂ ಪಕ್ಕಾ ಸಾಕ್ಷಿಯಾಗಲಾರದು ಇದು ನಿಜಕ್ಕೂ ಪೊಲೀಸರಿಗೆ ಸ್ವಲ್ಪ ತಲೆನೋವು ತಂದಿತ್ತು ಆ ಸರಹದಿನಲ್ಲಿ ಕಿಡ್ನಾಪ್ ಅಂತಹ ಘಟನೆಗಳು ನಡೆದಿರಲಿಲ್ಲ ಇದೇ ಮೊದಲು ಆದರೆ ಈ ಪ್ರಕರಣವನ್ನು ಭೇದಿಸಲೇಬೇಕಾಗಿತ್ತು ಯಾಕೆಂದ್ರೆ ನಜೀರ್ನ ಕುಟುಂಬ ಸಿಸಿಬಿ ಅನ್ನು ನಂಬಿ ಕೂತಿತ್ತು ನಜೀರ್ ಖಾನ್ ಶ್ರೀಮಂತ ಕುಟುಂಬದವರಾದ್ರಿಂದ ಆತನಿಗೆ ಪ್ರಮುಖರ ಕಾಂಟ್ಯಾಕ್ಟ್ ತುಂಬಾನೇ ಇತ್ತು ಗಣ್ಯ ವ್ಯಕ್ತಿಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ ದುಡ್ಡಿನ ಮಹಿಮೆ ಅದು ಇದೇ ಜಾಗದಲ್ಲಿ ಒಬ್ಬ ಬಡವ ಇದ್ದಿದ್ರೆ ಆತನನ್ನು ಮೂಸಿ ಕೂಡ ನೋಡ್ತಿರ್ಲಿಲ್ಲ ಈ ವ್ಯವಸ್ಥೆ ಕಿಡ್ನಾಪರ್ಸ್ ಅವನನ್ನು ಟಚ್ ಕೂಡ ಮಾಡ್ತಿರ್ಲಿಲ್ಲ ಬಿಡಿ ನಜೀರ್ ಕಿಡ್ನಾಪ್ ಆದ್ರಿಂದ ಪೊಲೀಸರ ಮೇಲೆ ತಮ್ಮ ಪ್ರಭಾವದಿಂದ ಒತ್ತಡ ಹಾಕಲು ಶುರು ಮಾಡಿದ್ರು ಅಪಹರಣವಾಗಿ 2 ದಿನ ಆಯ್ತು ಆರೋಪಿಗಳ ಸುಳಿವು ಕೂಡ ಪತ್ತೆಯಾಗದೆ ಹೋಯ್ತು ಕೊನೆಗೆ ಆ ಮನೆಗೆ ಒಂದು ಫೋನ್ ಕಾಲ್ ಬರುತ್ತೆ ಅದರಿಂದ ಬಂದ ಧ್ವನಿ 1 ಕೋಟಿ ರೂಪಾಯಿ ಕೇಳ್ತಿತ್ತು ಉರ್ದು ಮತ್ತೆ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಿದ್ರಿಂದ ಮೇಲ್ನೋಟಕ್ಕೆ ಆತ ಮುಸ್ಲಿಂ ಅಂತ ಗೊತ್ತಾಗ್ತಾ ಇತ್ತು ಇಷ್ಟು ಸಾಕಿತ್ತು ಪೊಲೀಸರಿಗೆ ಪಿಂಡ ಇಟ್ಟು ಶಂಕ ಓದೋದಕ್ಕೆ ಈ ಪ್ರಕರಣವನ್ನು ಹೇಗೆ ಬೇರಿಸಲಾಯಿತು ಅಂತ ಹೇಳ್ತೀವಿ ಒಂದು ಬ್ರೇಕ್ ನ ನಂತರ